ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ದಾವಣಗೆರೆಯ ಅನುದಾನ ಕಟ್ ಮಾಡಿದ್ರೆ ನನ್ನ ಕ್ಷೇತ್ರದ ಜನರ ಸಹಿತ ವಿಧಾನಸಭೆಗೆ ಮುತ್ತಿಗೆ. ಬಿಜೆಪಿ ಇನ್ನು 2-3 ತಿಂಗಳು ಮಾತ್ರ ಅಧಿಕಾರದಲ್ಲಿ, ನಂತರ ಸಿಎಂ ಆಗಿ ಸಿದ್ದರಾಮಯ್ಯನವರು ಆಗ್ತಾರೆ. ಹರಿಹರದ ಶಾಸಕ ಎಸ್ ರಾಮಪ್ಪ ಸಿಎಂ ವಿರುದ್ಧ ವಾಗ್ದಾಳಿ. ಕೆಎಚ್ ಮುನಿಯಪ್ಪ ಅಕ್ರಮವಾಗಿ 2,000 ಎಕರೆ ಆಸ್ತಿ ಸಂಪಾದಿಸಿದ್ದಾರೆ. 1975 ಎಚ್ ಕೆ ಮುನಿಯಪ್ಪ ಆಸ್ತಿ ಕೇವಲ 4 ಎಕರೆ, ಈಗ 2,000 ಎಕರೆ. ಅದಕ್ಕಾಗಿ ತಮ್ಮ ಮೇಲೆ ಐಟಿ ದಾಳಿ ನಡೆಸಬಹುದು ಎಂಬ ಆತಂಕ ಮಾಜಿ ಸಂಸದರಲ್ಲಿ ಶುರುವಾಗಿದೆ ಎಂದ ಸಂಸದ ಎಸ್ ಮುನಿಸ್ವಾಮಿ. ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿದ್ರೆ ಪ್ರತಿಭಟನೆ. ಇಂದಿರಮ್ಮನ ಫೋಟೋ ಹಾಕಿದ್ದಕ್ಕೆ ಅವರು ಸಹಿಸಿಕೊಳ್ಳುತ್ತಿಲ್ಲ. ಬಿಎಸ್ವೈ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ. ಈಗ ವಾರ್ತೆಗಳ ವಿವರ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ಮುರಳೀಧರ್ ರಾವ್ ಅವರ ನೇತೃತ್ವದ ಬಿಜೆಪಿ ಮುಖಂಡರ ತಂಡವು ಆಗಸ್ಟ್ 14-20 ದಕ್ಷಿಣ ಕೊರಿಯಾ ಪ್ರವಾಸ ಮಾಡಲಿದ್ದು, ಪೂರ್ವಭಾವಿಯಾಗಿ ದೆಹಲಿಯಲ್ಲಿರುವ ಕೊರಿಯಾ ರಾಯಭಾರಿ ಕಚೇರಿ ಅಧಿಕಾರಿಗಳಿಂದ ಭಾನುವಾರ ಮಾಹಿತಿ ಪಡೆದರು. ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ತಂಡದಲ್ಲಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಆಪ್ತ ಸಹಾಯಕ ರಮೇಶ್ ಸಾವು ಸಹಜ ಸಾವು ಅಲ್ಲ, ಆತನನ್ನ ಮುಗಿಸಲಾಗಿದೆ ಎಂದು ದಾವಣಗೆರೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದ್ದಾರೆ. ನಗರದ ನಾಯಕರ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ವಾಲ್ಮೀಕಿ ಜಯಂತಿಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದ ಅವರು, ಪರಮೇಶ್ವರ್ ಅವರ ಆಪ್ತ ಸಹಾಯಕ ರಮೇಶ್ ಸಾವು ಸಹಜ ಸಾವು ಅಲ್ಲ, ಆತನನ್ನ ಮುಗಿಸಲಾಗಿದೆ. ಆತನ ಸಾವಿಗೆ ಬೇರೆ ಬೇರೆ ಕಾರಣಗಳು ಇವೆ, ಇದಕ್ಕೆಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರಿಸಬೇಕು ಎಂದರು. ಅಲ್ಲದೆ ಸಾವಿಗೆ ಐಟಿ ಅಥವಾ ಕೇಂದ್ರ ಸರ್ಕಾರ ಕಾರಣ ಎಂದು ಆರೋಪ ಮಾಡುತ್ತಿದ್ದಾರೆ. ಐಟಿ ಇಲಾಖೆಗೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿ ಸಹಜವಾಗಿ ತೆರಿಗೆ ಇಲಾಖೆಯವರು ದಾಳಿ ಮಾಡಿ ಸಂದರ್ಭ ಸಿಕ್ಕಂಥ ಹಣ ದಾಖಲೆಗಳನ್ನು ಅದನ್ನು ವಶಪಡಿಸಿಕೊಳ್ತಕ್ಕಂಥ ಅಧಿಕಾರ ತೆರಿಗೆ ಇಲಾಖೆಗಿದೆ. ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದು ಅಸ್ತ್ರ ಅಂತ ಬಳಸ್ಕೊಂಡಿಲ್ಲ. ರಾಜಕೀಯ ಇದರಲ್ಲಿ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ಸಿನ JDSನ ಮುಖಂಡರಿಗೆ ವಿನಂತಿ ಮಾಡ್ತೀವಿ, ವಿನಾಕಾರಣ ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ತಾವು ಆರೋಪ ಮಾಡಬೇಡ್ರಿ. ಇದು ಆರೋಪಕ್ಕೆ ಸತ್ಯವಾದ ವಿಚಾರ. ಈ ಹಿಂದೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ಇದ್ದಾಗ CBI ಇರ್ಬೋದು, ED ಇರ್ಬೋದು, ತೆರಿಗೆ ಇಲಾಖೆಯನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡಿದ್ರಿ ಈ ದೇಶದ ಜನರಿಗೆ ಗೊತ್ತಿದೆ, ರಾಜ್ಯದ ಜನರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಗೊತ್ತಿರ್ತಕ್ಕಂಥ ವಿಚಾರ. ದಾವಣಗೆರೆಯ ಅನುದಾನ ಕಟ್ ಮಾಡಿದ್ರೆ ನನ್ನ ಕ್ಷೇತ್ರದ ಜನರ ಸಹಿತ ವಿಧಾನಸಭೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಹರಿಹರದ ಶಾಸಕ ಎಸ್ ರಾಮಪ್ಪ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದರು. ಹರಿಹರ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ವಾಗ್ದಾಳಿ ನಡೆಸಿದ ಶಾಸಕ ರಾಮಪ್ಪ, ಬಿಜೆಪಿನ 2-3 ತಿಂಗಳು ಮಾತ್ರ ಅಧಿಕಾರದಲ್ಲಿ ಇರುತ್ತೆ, ನಂತರ ಸಿಎಂ ಆಗಿ ನಮ್ಮ ನಾಯಕ ಸಿದ್ದರಾಮಯ್ಯನವರು ಆಗ್ತಾರೆ, ನಾಡಿನ ಜನತೆ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ನಮಗೆ ಸ್ಯಾಂಕ್ಷನ್ ಆಗಿದಂತ ಅಮೌಂಟ್ ಅನ್ನು ಗ್ರಾಂಟ್ ಅನ್ನು ನಿಲ್ಲಿಸಿದಾರ, ನಿಜವಾಗ್ಲೂ ಕೂಡ ಅದು ಬಹಳ ತಪ್ಪು. ಇವತ್ತು ಯಡಿಯೂರಪ್ಪನಿಗೆ ಖಂಡನೆ ಮಾಡಿ ಅವರಿಗೆ ಧಿಕ್ಕಾರ ಆಗ್ತೇನೆ ನಾನು. ಅದನ್ನ ನಾನು ಮಂಜೆನೂ ಕೂಡ ಅಧಿವೇಶನದ ಮಾತಾಡಿದೆ. ಅಧಿವೇಶನದ ಏನು ನಮಗೆ ಬಂದಂತ ಗ್ರಾಂಟ್, ನಮಗೆ ಅಪ್ರೂವಲ್ ಆಗಿದಂತ ಗ್ರಾಂಟ್ ಏನ್ ನೀವು ನಿಲ್ಲಿಸಿದಿರಲ್ಲ, ಅದನ್ನ ಬೇಗನೆ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಲಿಲ್ಲ ಅಂದ್ರೆ ಸರಿಯಾಗಲ್ಲ. ಅಮೌಂಟ್ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಮ್ಮ ಹರಿಹರ ತಾಲೂಕು ಜನ ಎಲ್ಲ ಹೋಗಿ ಇದೊಂದು ಸದ ಮುದ್ರೆ ಹಾಕಿ ಅಮೌಂಟ್ ರಿಲೀಸ್ ಮಾಡಿಸಬೇಕಂತ. ಇವತ್ತೇನು ಅವ್ರು ಇಷ್ಟು ಸ್ವಾರ್ಥಿ ಕೆಲಸ ಬುದ್ಧಿ ಮಾಡ್ತಾ ಇದಾರೆ, ಯಾವ್ದೊಂದು ಕೂಡ ಒಂದು ಎಲ್ಲರಿಗೂ ಕೂಡ ಬರುವಂತ ಒಂದು ಕೆಲಸ ಮಾಡ್ತಿಲ್ಲ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿ ಅಂಗವಾಗಿ ವಾಲ್ಮೀಕಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಇಡೀ ಸಮಾಜಕ್ಕೆ ರಾಮಾಯಣ ಗ್ರಂಥದ ಮೂಲಕ ರಾಜಧರ್ಮ ಮತ್ತು ಯುದ್ಧಧರ್ಮ ಮತ್ತು ಕುಲಧರ್ಮ ನೀತಿಗಳನ್ನು ಪ್ರಸ್ತುತಪಡಿಸಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ಆದರ್ಶಗಳನ್ನು ಪರಿಪಾಲಿಸಬೇಕೆಂದು ಶಾಸಕ ರಾಜ ವೆಂಕಟಪ್ಪ ನಾಯಕ್ ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗಂಗಣ್ಣ ಸಾಹುಕಾರ್, ಚನ್ನಬಸವ ಬೆಟ್ಟದೂರ್, ಅಂಬರೀಷ್ ಬಿರಾದರ್, ಪುರಸಭೆ ಸದಸ್ಯ ರಾಜ ಮಹೇಂದ್ರ ನಾಯಕ್, ಗಿರಿಮಲ್ಲಯ್ಯ ಪಾಟೀಲ್, ರಾಜ ರಾಮಚಂದ್ರ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ದಿವಂಗತ ರಾಜಾಂಬಣ್ಣ ನಾಯಕರು ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳಿದ್ದು. ಆ ನಿಟ್ಟಿನಲ್ಲಿ
ನಮಗೆ ಮಾರ್ಗದರ್ಶನ ಆಗಿದ್ದಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಶ್ರೀ ಮಹರ್ಷಿ ವಾಲ್ಮೀಕಿಯವರು ರಚಿಸಿದ ರಾಮಾಯಣ ಗ್ರಂಥ ಬರೀ ವಾಲ್ಮೀಕಿ ಜನಾಂಗಕ್ಕೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಆದರ್ಶ ಗ್ರಂಥ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಮಹರ್ಷಿ ವಾಲ್ಮೀಕಿಯವರ ಜೀವನದ ಬಗ್ಗೆ, ಅವರು ಯಾವ ರೀತಿ ಇದ್ರು, ಯಾವ ರೀತಿ ಪರ್ವತನಾದರು, ಯಾವ ರೀತಿ ರಾಮಾಯಣ ಗ್ರಂಥವನ್ನು ರಚಿಸಿದ್ರು ಅಂತೇಳಿ ಶಿಕ್ಷಕರಾಗಿರ್ತಕ್ಕಂಥ ಬಸವರಾಜ ಶಿಕ್ಷಕರು ತಮ್ಮ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ತಿಳಿಸ್ತಕ್ಕಂಥ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೇಳೋದಿಷ್ಟೇ, ಇವತ್ತು ರಾಮಾಯಣ ಗ್ರಂಥವನ್ನು ಮಹರ್ಷಿ ವಾಲ್ಮೀಕಿಯವರು ರಚಿಸಿದಂಥ ರಾಮಾಯಣ ಗ್ರಂಥವನ್ನು ನಾವು ಓದಿ ತಿಳ್ಕೊಂಡು ಅದರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಒಂದು ಒಳ್ಳೆ ಜೀವನ ನಡೆಸಲಿಕ್ಕೆ ನಾವೆಲ್ಲರೂ ಕಾರ್ಯಭೂತರಾಗಬೇಕಂತೇಳಿ ಸಂದರ್ಭದಲ್ಲಿ ಕೇಳಿ ಇಷ್ಟಪಡ್ತೀನಿ. ಮುನಿಯಪ್ಪ ಅಕ್ರಮವಾಗಿ 2000 ಎಕರೆ ಆಸ್ತಿ ಸಂಪಾದಿಸಿದ್ದಾರೆ ಎಂದ ಸಂಸದ ಎಸ್ ಮುನಿಸ್ವಾಮಿ. ಕೆಎಚ್ ಮುನಿಯಪ್ಪ ಅಕ್ರಮವಾಗಿ 2000 ಎಕರೆ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅದಕ್ಕಾಗಿ ತಮ್ಮ ಮೇಲೂ ಐಟಿ ದಾಳಿ ನಡೆಸಬಹುದೆಂಬ ಆತಂಕ ಮಾಜಿ ಸಂಸದರಲ್ಲಿ ಶುರುವಾಗಿದೆ. 1975 ಕೆಎಚ್ ಮುನಿಯಪ್ಪ ಆಸ್ತಿ ಕೇವಲ 4 ಎಕರೆ, ಈಗ 2000 ಎಕರೆ ಆಸ್ತಿ ಮಾಡಿದ್ದಾರೆ. ನ್ಯಾಯಬದ್ಧವಾಗಿ ಮಾಡಿದರೆ ಯಾರಿಗೂ ಭಯಪಡುವ ಅಗತ್ಯವಿಲ್ಲ. ಮುನಿಯಪ್ಪ ಅಕ್ರಮವಾಗಿ ಹಣ ಆಸ್ತಿ ಸಂಪಾದನೆ ಮಾಡಿರುವುದರಿಂದ ಅವರಿಗೆ ಐಟಿ ಭಯ ಶುರುವಾಗಿದೆ, ಅದಕ್ಕಾಗಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆಂದು ಕೋಲಾರದಲ್ಲಿ ವಾಲ್ಮೀಕಿ ಜಯಂತಿ ಪಲ್ಲಕ್ಕಿ ಮೆರವಣಿಗೆ ಉದ್ಘಾಟಿಸಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಅವರು ಏನಾದ್ರು ತಪ್ಪು ಮಾಡಿ ಒಳ್ಳೆ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡಿಲ್ಲ, ಒಳ್ಳೆ ರೀತಿಯಲ್ಲಿ ಆಸ್ತಿ ಸಂಪಾದನೆ ಮಾಡಿಲ್ಲ ಅಂದರೆ ಕಾನೂನು ರೀತಿಯಲ್ಲಿ ಏನೇನು ಇದು ಮಾಡಬೇಕು? ಕಾನೂನು ಯಾರು ದೊಡ್ಡವರೆಲ್ಲ ಇಲಾಖೆಗಳಿರ್ತೈತೆ, ಎಲ್ಲರೂ ನಾವಾಗಲಿ ಅವರಾಗಲಿ ತಾನೇ ಭಾಗಿಸ್ಕೋಬೇಕು. ಅದಕ್ಕೋಸ್ಕರ ಆ ರೀತಿ ನಾವೇನು ಕಲ್ತರ ಮೇಲೆ ಟಾರ್ಗೆಟ್ ಇಟ್ಕೊಂಡಿದ್ದೇನೆ, ಭಾರತೀಯ ಜನತಾ ಪಾರ್ಟಿ ಏನು ಹೋಗಿ ದಾಳಿ ಮಾಡ್ತಾ ಇದೆ ಐಟಿ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ಹಿಂದೆ ಯಾವುದೇ ಸರ್ಕಾರ ಇದ್ರೂ ಹಿಂದೆಯಿಂದಲೂ ಬಂದಿರ್ತಕ್ಕಂಥವ್ರು ಯಾರ್ಯಾರು ಏನೇನು ಆಸ್ತಿ ಸಂಪಾದನೆ ಮಾಡಿದ್ರು ಅದ್ರ ಬಗ್ಗೆ ವಿವರ ಕೊಡೋಂಥವ್ರು ಕೇಳೋಂಥದ್ದು ಅದು ಸರ್ವೇ ಸಾಮಾನ್ಯ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮನಿಹಾಳ ಸೊರೆಬನ ಗ್ರಾಮದ ಗಾಳಿಪೇಟೆಯ ಶ್ರೀ ವೇದಮೂರ್ತಿ ಅಪ್ಪಜ್ಜನವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದ ಶರಣ ಸಂಸ್ಕೃತಿಯ ವೈವಿಧ್ಯಮಯ ಜಾತ್ರೆಯು ಇದಾಗಿದ್ದು, ಜಾತ್ರೆಯ ವಿಶೇಷವೆಂದರೆ ಇಲ್ಲಿರುವ ಅದ್ಭುತ ಭಕ್ತರ ಆರಾಧ್ಯ ದೈವನಾದ ಶ್ರೀ ಅಯ್ಯಪ್ಪಜ್ಜನಿಗೆ ಸರಾಯವನ ನೈವೇದ್ಯ ಮಾಡುವುದು ವಿಶಿಷ್ಟ ಆಚರಣೆಯಾಗಿ ನಡೆದುಕೊಂಡು ಬಂದಿದೆ. ನವಲುಗುಂದ ನಾಗರ್ಲಿಂಗಜ್ಜ, ಗರಗದ ಮಡಿವಾಳಪ್ಪ, ಗುರುದೇವ ಆತ್ಮಾನಂದ ಇನ್ನು ಅನೇಕ ಸಂತರು ಜನಿಸಿದ ಈ ನಾಡಿನಲ್ಲಿ ಇಂದು ಶ್ರೀ ಅಯ್ಯಪ್ಪ ಸ್ವಾಮಿ ಜಾನಪದ ಹಾಗೂ ಕಲಾಪೋಷಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸಂಗೀತೋತ್ಸವ, ನಾಟಕ ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಲಕ್ಷ್ಮಣ ಸ್ವಾಮಿ ದೇವಾಂಗ ಮಠ ಸ್ವಾಮಿಗಳು ವಹಿಸಿದ್ದರು. ಘನ ಅಧ್ಯಕ್ಷತೆಯನ್ನು ಗಾಳಿಪೇಟೆಯ ದೇವಾಂಗ ಸಮಾಜದ ಅಧ್ಯಕ್ಷ ಶಂಕರಣ್ಣ ಮುರುಡಿ ವಹಿಸಿದ್ದರು. ರಾಮದುರ್ಗ ಶಾಸಕ ಮಹದೇವಪ್ಪ ಯಾದವಾಡ್ ಕಾರ್ಯಕ್ರಮ ಉದ್ಘಾಟಿಸಿದರು. ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿದ್ರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು.
ದಾವಣಗೆರೆಗೆ ಎಲ್ಲರಿಗೂ ಅನ್ನ ಸೂರು ಶಿಕ್ಷಣ ಎಲ್ಲ ಸಿಗಬೇಕು, ಎಲ್ಲ ಮಕ್ಕಳಿಗೆ ಶಿಕ್ಷಣ ನೀಡಿದ್ದೇವೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಇಂದಿರಮ್ಮನ ಫೋಟೋ ಹಾಕಿದ್ದಕ್ಕೆ ಸಹಿಸಿಕೊಳ್ಳದಿದ್ದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಇಂದಿರಮ್ಮನ ಫೋಟೋ ಹಾಕಿದರೆ ಅವರು ಸಹಿಸಿಕೊಳ್ಳುತ್ತಿಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ನಾವು ಎಲ್ಲ ಜಯಂತಿಗಳನ್ನು ಮಾಡಿಕೊಂಡು ಬಂದೆವು, ಆದರೆ ಈಗ ಟಿಪ್ಪುವಿನ ಜಯಂತಿ ನಿಲ್ಲಿಸಿದ್ದಾರೆ. ರಾಯಣ್ಣ ಚೆನ್ನಮ್ಮ ಎಲ್ಲರೂ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದವರು, ಟಿಪ್ಪು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ಇವೆಲ್ಲ ಮಾಡ್ತೀವಿ, ಅದೇ ರೀತಿ ಟಿಪ್ಪು ಜಯಂತಿನೂ ಮಾಡ್ತೇವೆ. ಈಗ ಟಿಪ್ಪು ಜಯಂತಿ ನಿಲ್ಲಿಸ್ಬಿಟ್ಟವ್ರೆ ಈ ಸರ್ಕಾರ, ನಿಮ್ಗೆ ಒಪ್ಗೇನಾ? ಒಪ್ಗೇನ್ರಿ ನಿಮಗೆ? ಅದಕ್ಕೂ ಎಲ್ಲ ಹಿಂದೂ ಮುಸಲ್ಮಾನರು ತಕ ಬರೋದು, ದೊಡ್ಡ ವ್ಯಕ್ತಿಗಳು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರು ದೊಡ್ಡ ವ್ಯಕ್ತಿನೇ. ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಯಾಕೆ ಆಚರಣೆ ಮಾಡ್ತೀವಿ? ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರು ಅಂತ. ಸಂಗೊಳ್ಳಿ ರಾಯಣ್ಣ ಯಾಕೆ ಜಯಂತಿ ಮಾಡ್ತೀವಿ? ಅಬ್ಬಕ್ಕನ ಜಯಂತಿ ಯಾಕೆ ಮಾಡ್ತೀವಿ? ಎಂಆರ್ ಡಿ ಮಲ್ಲಮ್ಮನ ಜಯಂತಿ ಯಾಕೆ ಮಾಡ್ತೀವಿ? ಅದೇ ರೀತಿ ಟಿಪ್ಪು ಕೂಡ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ತನ್ನ ಮಕ್ಕಳಿಬ್ರು ಮಕ್ಕಳನ್ನು ಒತ್ತೆ ಇಟ್ಟು ಬೇಡರ ಸಮಾಜವೆಂದರೆ ಬೇಡುವ ಸಮಾಜವಲ್ಲ, ಅದು ಬೇಡದವರಿಗೆ ಕೊಡತಕ್ಕಂತಹ ಸಮಾಜ ಎಂದು ಪರಮಪೂಜ್ಯ ಕೃಪಾನಂದ ಮಹಾಸ್ವಾಮಿಗಳು ಹೇಳಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿ ವಾಲ್ಮೀಕಿ ಸಮಾಜ ಮತ್ತು ಪುರಸಭೆ ಕೊಣ್ಣೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಹರ್ಷಿ ಶ್ರೀ ವಾಲ್ಮೀಕಿ ಜಯಂತಿಯಲ್ಲಿ ಓಂಕಾರ ಮಹರ್ಷಿ ಆಶ್ರಯ ಜಾರಕಿಹೊಳಿಯವರ ಮಹಾಸ್ವಾಮಿಗಳಾದ ಪರಮಪೂಜ್ಯ ಶ್ರೀ ಕೃಪಾನಂದ ಮಹಾಸ್ವಾಮಿಗಳು ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಾಲ್ಮೀಕಿ ಮಾರ್ಗ ಮತ್ತು ಸಿಂಧೂರ ಲಕ್ಷ್ಮಣ ಮಾರ್ಗವೆಂಬ ನಾಮ ಫಲಕ ಉದ್ಘಾಟಿಸಿ ಮಾತನಾಡಿ, ಬೇಡದಿನೇ ದೇವರಿಗೆ ಕಣ್ಣು ಕೊಟ್ಟ ಬೇಡರ ಕಣ್ಣಪ್ಪನ, ಗುರುವಿಗೆ ತನ್ನ ಹೆಬ್ಬೆರಳನ್ನ ನೀಡಿದ ಏಕಲವ್ಯನ, ಸಮಾಜದ ಏಳಿಗಾಗಿ ಕೈಯಲ್ಲಿ ಕತ್ತಿ ಹಿಡಿದು ಹೋರಾಡಿದ ಮತ್ತು ಜನರನ್ನ ಸನ್ಮಾರ್ಗಕ್ಕೆ ಕರೆದೊಯ್ಯುವಂತ ಗ್ರಂಥವನ್ನ ಕೊಟ್ಟ ವಾಲ್ಮೀಕಿ ಸಮಾಜದ ಬೇಡರ ಸಮಾಜವೆಂದರು. ಇದೇ ಸಮಯದಲ್ಲಿ ಸುಮಾರು 6 ವರ್ಷಗಳಿಂದ ಸತತವಾಗಿ ಪ್ರವಚನ ಸತ್ಸಂಗ ಮಾಡುತ್ತಿರುವ ಶರಣರಿಗೆ ಸಮಾಜದ ಗಣ್ಯರು ಶಾಲು ಹೊದಿಸಿ ಸತ್ಕರಿಸಿ ಸನ್ಮಾನಿಸಿದರು. ಪ್ರವಚನಕಾರಿಗೆ ನಮ್ಮೊಳಗೆ ಇರತಕ್ಕಂತಹ ಶಿಕ್ಷಣ ಸಮಿತಿಯ ನಿರ್ದೇಶಕರಿಗೆ ಸರ್ಕಾರದ ಅನುದಾನ ಕೊಡುಗೆಯಾಗಿ ನಮ್ಮ ಕೊಣ್ಣೂರಿನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಸರ್ಕಲ್ ಅನ್ನ ಈ ಸಮಾಜ ಸಮಾಜಗೆ ಹೆಸರೇನಂತಾರ್ರಿ? ಬೇರೆ ಸಮಾಜ, ಬೇರೆಯವರ ಸಮಾಜ ಅಂತ. ಬೇಡರ ಅಂದ್ರೆ ಏನ್ರಿ? ಬೇಡವರ ಸಮಾಜ ಅಂತೀರಿ, ಹೌದಿಲ್ರಿ? ಬೇಡರ ಸಮಾಜ ಅಂದ್ರೆ ಬೇಡವರ ಸಮಾಜ ಎಲ್ಲ ಪುಣ್ಯ ಆಗ್ತವ್ರೆ, ಬೇಡಿದವರಿಗೆ ಕುಣಿತಕ್ಕಂತ ಸಮಾಜ ಅಂದ್ರ ಬೇಡರ ಸಮಾಜ. ಬೇಡರ ಸಮಾಜ ಒಂದೊಂದು ವಾಕ್ಯವನ್ನು ತಮ್ಗೆ ಹೇಳ್ತಾನ ನಾನು. ಬೇಡತಕ್ಕಂತ ಸಮಾಜ ಅಲ್ಲ ಇದು, ಇದು ಕುಣಿತಕ್ಕಂತ ಸಮಾಜ. ಯಾರ್ಯಾರಿಗೆ ಏನು ಕೊಟ್ಟರು ಗೊತ್ತಾ? ಗುರುಭಕ್ತಿಗೆ ಬೆರಳನ್ನು ಪಟ್ಟಿದಕ್ಕಂತ ಸಮಾಜ ಬೇಡರ ಸಮಾಜ. ದೇವ ಭಕ್ತಿಗೆ ತನ್ನ ಕನ್ನವನ್ನು ಕೊಟ್ಟಿದ ಸಮಾಜ ಬೇಡರ ಕನ್ನಪ್ಪ, ಬೇಡರ ಸಮಾಜ. ರಕ್ಷಣೆಗಾಗಿ, ಪ್ರಜೆಗಳ ರಕ್ಷಣೆಗಾಗಿ ಖರ್ಗವನ್ನು ಹಿಡಿದ ಸಮಾಜ ಅದು ಯಾರ್ದು ಇದೀಗ ಶಿವನ ನೋಡಿ. ಸಮಾಜಕ್ಕೆ ರಕ್ಷಣೆಗಾಗಿ ತನ್ನ ಕೈ ಒಳಗ ಖಡ್ಗವನ್ನು ಹಿಡಿದ ಸಮಾಜ ಬೇಡರ ಸಮಾಜ.
ಜನರನ್ನು ಸನ್ಮಾರ್ಗಕ್ಕೆ ಒಯ್ಯುವಂತ ಗ್ರಂಥವನ್ನು ಕಟ್ಟಿದಕ್ಕಂತ ಮಹರ್ಷಿ ವಾಲ್ಮೀಕಿ ಸಮಾಜ ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಸಿಡಿಲು ಬಡಿದು ಶ್ರೀಮಂತ ದುಂಡಪ್ಪ ಮಾದೇವಾಲ್ ರೈತ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೊಮ್ಮನಹಳ್ಳಿ ಗ್ರಾಮದ ನಿವಾಸಿ ಶ್ರೀಮಂತ ದುಂಡಪ್ಪ ಮಂದೇವಾಲಿ ಮೃತ ರೈತ. ತನ್ನ ಹೊಲದಿಂದ ಮನೆಗೆ ತೆರಳುವಾಗ ಸಾಯಂಕಾಲ 6:30ಕ್ಕೆ ನಡೆದ ಘಟನೆ. ಆಲ್ಮೇಲ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಲ್ಮೀಕಿ ಸಮುದಾಯಕ್ಕೆ 7.5% ಮೀಸಲಾತಿ ಕೊಡುವ ಜವಾಬ್ದಾರಿಯನ್ನ ನನಗೆ ಬಿಟ್ಟು ಬಿಡಿ. ಕೊಟ್ಟ ಮಾತು ಉಳಿಸಿಕೊಳ್ಳದಿದ್ದರೆ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಸಚಿವ ಶ್ರೀರಾಮುಲು ಭಾವನಾತ್ಮಕವಾಗಿ ಸಮುದಾಯದ ಜನರಿಗೆ ಭರವಸೆ ನೀಡಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಡಳಿತ ಆಯೋಜಿಸಿದ್ದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಾಲ್ಮೀಕಿ ಜನಾಂಗ ರಾಜ್ಯದ ಅತ್ಯಂತ ಹಿಂದುಳಿದ ಸಮುದಾಯದಲ್ಲಿ ಒಂದಾಗಿದೆ. ಸಮುದಾಯದ ಅಭಿವೃದ್ಧಿಗಾಗಿ ಹಲವು ವರ್ಷಗಳಿಂದ ನಿರಂತರ ಹೋರಾಟ ನಡೆಸಲಾಗುತ್ತಿದೆ. ವಾಲ್ಮೀಕಿ ಸಮುದಾಯಕ್ಕೆ 7.5% ಮೀಸಲಾತಿ ಕಲ್ಪಿಸುವುದು ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿದೆ ಎಂದರು. ಮೊಳಕಾಲ್ಮೂರಿನಲ್ಲಿ ನಾನು ಸ್ಪರ್ಧಿಸಿದಾಗಲೂ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಯಿತು ಎಂದು ಶ್ರೀರಾಮುಲು ಬೇಸರ ವ್ಯಕ್ತಪಡಿಸಿದರು. ಅಧಿಕಾರ ಕಳೆದುಕೊಂಡ ಕಾಂಗ್ರೆಸ್ನವರು ನಮ್ಮ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ, ಇದಕ್ಕೆ ಜನರು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಅಕಸ್ಮಿತವಾಗಿ ಮಾತು ಉಳಿಸ್ಕೊಳ್ಳಕ್ಕಾಗಿಲ್ಲ ಅಂದ್ರೆ ರಾಷ್ಟ್ರದಿಂದ ನಿವೃತ್ತ ಆಗ್ತಿರಲಿ ನಮ್ಮ ಸಮಾಜ ಪಟ್ಟಂತ ಮಾಡ್ತಾ ಇದ್ವಿ. ನನ್ನ ಸಮಾಜಕ್ಕಿನ್ನಷ್ಟು ಬಹಳಷ್ಟು ನ್ಯಾಯ ಆಗ್ಬೇಕಾಗಿದೆ. ನ್ಯಾಯ ಆಗ್ಬೇಕಂದ್ರೆ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ವ್ಯಾಪ್ತಿಯ ಹುಂಡಿಪುರ ಹಾಗೂ ಚೌಡಹಳ್ಳಿಯಲ್ಲಿ ಇಬ್ಬರು ರೈತರನ್ನ ಕೊಂದಿದ ಎನ್ನಲಾದ ಹುಲಿಯು 5 ದಿನಗಳ ಕಾರ್ಯಾಚರಣೆ ನಂತರ ಭಾನುವಾರ ಅರಣ್ಯ ಇಲಾಖೆ ಬಲೆಗೆ ಬಿದ್ದಿದೆ. ಸೆರೆ ಹಿಡಿದಿರುವ ಹುಲಿ ನರಹಂತಕ ಎಂದು ಅರಣ್ಯ ಸಚಿವ ಸಿಸಿ ಪಾಟೀಲ್ ದೃಢಪಡಿಸಿದ್ದಾರೆ. ಅಂದಾಜು 7 ವರ್ಷ ವಯಸ್ಸಿನ ಗಂಡು ಹುಲಿಯನ್ನ ಮೈಸೂರಿನಲ್ಲಿರುವ ಪುನರ್ವಸತಿ ಕೇಂದ್ರಕ್ಕೆ ಸಾಗಿಸಲಾಗಿದೆ. 4 ದಿನಗಳಿಂದ ಪಶುವೈದ್ಯರು ಅರಣ್ಯ ಇಲಾಖೆ ಸಿಬ್ಬಂದಿಯು ಕಣ್ಣಿಗೆ ಬೀಳದಿದ್ದ ಹುಲಿ ಭಾನುವಾರ ಬೆಳಗ್ಗೆ ಗೋಪಾಲಸ್ವಾಮಿ ಬೆಟ್ಟ ವಲಯದ ಮಗುವಿನಹಳ್ಳಿ ಬೀಟ್ನಲ್ಲಿರುವ ಸಿದ್ದಿಕೆ ಎಂಬುವರ ಜಮೀನಿನಲ್ಲಿ ಪತ್ತೆಯಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಭವ್ಯ ಮೆರವಣಿಗೆಯ ಮೂಲಕ ಮಿನಿ ವಿಧಾನಸೌಧ ತಲುಪಿದ ತಹಸೀಲ್ದಾರ್ ಸಿದ್ದರಾಮ್ ಭೋಸ್ಕಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಶ್ರೀದೇವಿ ಖಂಡೇಳ ಅವರು ಮಾತನಾಡಿ, 24,000 ಶ್ಲೋಕವನ್ನ ಹೊಂದಿರುವ ರಾಮಾಯಣ ರಚಿಸಿದ್ದು ವಾಲ್ಮೀಕಿ ಬರೆದ ರಾಮಾಯಣದಿಂದ ಶ್ರೀರಾಮನ ಹೆಸರುವಾಸಿಯಾಗಿದ್ದಾರೆ ಹೊರತು ಶ್ರೀರಾಮನಿಂದ ವಾಲ್ಮೀಕಿ ಹೆಸರುವಾಸಿಯಾಗಿಲ್ಲ. ರಾಮನಿಗೆ ಜಗತ್ತಿನಾದ್ಯಂತ ಪರಿಚಯಿಸಿದ್ದು ವಾಲ್ಮೀಕಿ. ಜಗತ್ತಿನ ಮೊಟ್ಟ ಮೊದಲ ವಿಜ್ಞಾನಿ ಎಂದರೆ ಶ್ರೀ ಮಹರ್ಷಿ ವಾಲ್ಮೀಕಿ. ಜಗತ್ತಿನಲ್ಲೇ ಸಸ್ಯಗಳಿಗೂ ಜೀವವಿದೆ ಎಂದು ಹೇಳಿದವರು. ಬೇಡರ ಸಮಾಜವು ತ್ಯಾಗಿ ಸಮಾಜ ಎಂದು ಪ್ರಖ್ಯಾತಿ ಪಡೆದಿದೆ ಎಂದು ಶ್ರೀದೇವಿ ಖಂಡೇಳ ಹೇಳಿದರು. ಈ ಸಂದರ್ಭದಲ್ಲಿ ಗಂಗಮ್ಮ ಮಹಾದೇವಪ್ಪ ದೇಸಾಯಿ, ಎರ್ಗಂಟೆಪ್ಪ ವಡಗೇರ, ಗುರುರಾಜ್ ಸುರಳ್ಳಿ, ವಿಶ್ವ ಮದಕರಿ ಯಲ್ಲಾಲಿಂಗ ವಕೀಲ್, ದೇವು ಭಟ್ನಾಳ್, ಸುರೇಶ್ ಗುಡೂರ್ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕೆಲಸ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ತೋ, ಪಾಪದ ಕೆಲಸ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ತೋ, ನನಗೆ ಗುರುತಿಲ್ಲ. ನೀನು ಮಾಡುವ ಪಾಪದ ಕಾರ್ಯದಿಂದ ಬಂದ ಫಲದಲ್ಲಿ ನಾವು ಭಾಗಿಗಳೇ ಹೊರತಾಗಿ ನಿನ್ನ ಪಾಪದೊಳಗೆ ನಾವ್ ಯಾರೋ ಭಾಗಿಯಾಗಲ್ಲ ಅಂತ ಹೇಳ್ಬಿಟ್ರು. ಅವಾಗ ಆಕಾಶವೇ ಮೈ ಮೇಲೆ ಕುಸಿದಂತಾಯ್ತು ನಮ್ಮ ರತ್ನಾಕರನಿಗೆ. ಓಡೋಡಿ ಮತ್ತೆ ನಾರದರಲ್ಲಿಗೆ ಬರ್ತಾರೆ. ಬಂದು, ದೇವ, ನಾನು ಮಾಡಿರುವಂತಹ ಈ ತಪ್ಪು ನನಗೆ ಪಶ್ಚಾತ್ತಾಪವನ್ನ ಆಗಿದೆ, ಹಾಗಾಗಿ ಈ ಪಾಪದ ಪರಿಹಾರಕ್ಕಾಗಿ ನಾನೇನು ಮಾಡಲಿ ಅಂತ ಕೇಳ್ತಾರೋ. ಅವಾಗ ನಮ್ಮ ನಾರದ ಮುನಿಗಮ್ಮ ನಾಮವನ್ನು ಜಪಿಸುವಂತ, ಆಗ ನಮ್ಮ ಶಾಲೆಯಿಂದ ಅತೀ ದೂರ ಇಳಿದಿರುವಂತಹ ನಮ್ಮ ರತ್ನಾಕರನಿಗೆ ರಾಮ ಅನ್ನುವಂತಹ ಶಬ್ದ ಸಹ ಉಚ್ಚಾರ ಮಾಡ್ಲಿಕ್ಕಾಗಲ್ಲ ಅಂತ. ಹೀಗಿರ್ಬೇಕಾದಾಗ ಕಾಡಿನ ಮಧ್ಯದಲ್ಲಿರುವಂತಹ ಮರ 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 ಅನ್ನುವಂತಹ ಶಬ್ದವನ್ನೇ ಆತ ಉಚ್ಚಾರ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಒಂದ್ ಕಡೆ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ, ಜಪ ಮಾ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಕಲ್ಕತ್ತಾ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜಶೇಖರ ಸಿರಿ ಮಾತನಾಡಿ, ಕಲ್ಕತ್ತಾ ದೇವಿ ಜಾತ್ರೆಯು ಸಗರ ನಾಡಿನ ವೈಭವದ ಜಾತ್ರೆ. ಇಲ್ಲಿ ಎಲ್ಲ ಕೋಮಿನವರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಹೇಳಿದರು. ಹಾಗೆ ಜೇಬು ಕೊಳ್ಳರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳಬೇಕೆಂದು ಸಿರಿ ಅವರು ಮನವಿ ಮಾಡಿಕೊಂಡರು. ನಂತರ ವೃತ್ತ ನಿರೀಕ್ಷಕರಾದ ರಮೇಶ್ ರೊಟ್ಟಿ ಅವರು ಮಾತನಾಡಿ, ಸ್ವಚ್ಛತೆ ಹಾಗೂ ವಿದ್ಯುತ್ ತಂತಿಗಳ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತೆ ಪುರಸಭೆ ಹಾಗೂ ಕೆಇಬಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೊನೆಯಲ್ಲಿ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ್ ಮಾತನಾಡಿ, ಈ ಹಿಂದೆ ಜಾತ್ರೆಯಲ್ಲಿ ಕೆಲಸ ನಿರ್ವಹಿಸಿದಂತಹ ಸಿಬ್ಬಂದಿಗಳನ್ನು ಪುನಃ ಕಲಿಸಲು ವ್ಯವಸ್ಥೆ ಮಾಡಲಾಗಿದೆ. ಕಳ್ಳತನಕ್ಕೆ ಆಸ್ಪದ ಕೊಡದ ಹಾಗೆ ಮಫ್ತಿ ಹಾಗೂ ಪೊಲೀಸ್ ಡ್ರೆಸ್ನಲ್ಲಿ ವಿಶೇಷ
ಕ್ರೈಂ ವಿಭಾಗದ ಪೊಲೀಸರನ್ನ ನಿಯೋಜಿಸಲಾಗುವುದು. ಈ ಜಾತ್ರೆಯಲ್ಲಿ ನಾವೆಲ್ಲ ಜೇವರ್ಗಿ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಈ ಜಾತ್ರೆಯಲ್ಲಿ ಕರ್ತವ್ಯ ಎಂದು ನಾವು ಮಾಡುವುದಿಲ್ಲ. ಈ ದೇವಿಯ ಸೇವೆ ಎಂದು ನಾವೆಲ್ಲ ಮಾಡುತ್ತಿದ್ದೇವೆ. ಅದಕ್ಕೆ ಕಮಿಟಿಯವರು ಹಾಗೂ ಸಾರ್ವಜನಿಕರು ಸ್ಪಂದಿಸಬೇಕೆಂದು ಹೇಳಿದರು. ಜೇವರ್ಗಿಯ ಪಿಎಸ್ಐ ಶಿವಶಂಕರ್ ಸಾಹು ಅವರು ಪ್ರಾಸ್ತಾವಿಕ ನುಡಿ ಆಡಿದರು. ಈ ಸಂದರ್ಭದಲ್ಲಿ ಯಡ್ರಾಮಿ ಪಿಎಸ್ಐ ಪುಲ್ಲಯ್ಯ ರಾಠೋಡ್, ರವಿ ಕೋಳ್ಕೂರ್, ಭಗವಂತರಾಯ್ ಬೆಂಡೂರ್, ಹಿರೇಗೌಡ್, ಬಸವರಾಜ್ ಗೋಗಿ, ಬಸಣ್ಣ ಮದ್ರಿಗಿ, ರಾಜು ತಳ್ವಾರ್ ಹಾಗೂ ಎಲ್ಲ ಸಮುದಾಯದ ಮುಖಂಡರು ಭಾಗವಹಿಸಿದರು. ಬಟ್ ಸರ್ವ ಧರ್ಮದ ಸರ್ವ ಜಾತಿಯ ದೇವರಂತಲೂ ಒಂದೇ ಒಂದಿರ್ತದೆ. ಪ್ರತಿಯೊಂದು ಊರಿಗೆ ನೀವು ಎಲ್ಲಿ ಬೇಕಾದಲ್ಲಿ ನೋಡಿ. ನೀವು ನಮ್ಮ ಊರಲ್ಲಿ ಸಂಗಮನಾಥ ದೇವಾಲಯ ಐತೆ. ಪ್ರತಿಯೊಂದು ಸಾರ್ವಜನಿಕವಾಗಿ ಕೂಡ ಎಲ್ಲರಿಗೂ ಕೂಡ ಅವಕಾಶ ಮುಕ್ತವಾದ ಅವಕಾಶ ಇರ್ತದೆ. ಅಂದ್ರೆ ಎಲ್ಲರೂ ಭಾಗವಹಿಸ್ಲಿಕ್ಕೆ ಹಂಗೆ ನಮ್ಮ ಈ ಪೂರ್ವಜರು ಈ ಜಾತ್ರೆ ಮಾಡಿದ ಪೂರ್ವಜರು ಎಲ್ಲರೂ ಕೂಡ ಒಗ್ಗೂಡಿ ಇದು ನಂದಲ್ಲ ದೇವತೆಯ ನಿಮಗಲ್ಲ ನಮ್ದಲ್ಲ ಕಚ್ಚಾಟ ಮನೋಭಾವನೆ ಆ ಬಡಿದಾಟ ಹೊಡೆದಾಟ ಇರಬಾರದಂತ ಮನೋಭಾವನೆಯಿಂದ ಎಲ್ಲರಿಗೂ ಕೂಡ ಬೆಡಿಕೊಡ್ರಿಂದ ಹಿಡಿದು ಎಲ್ಲರಿಗೂ ಕೂಡ ಚಾರ್ಜ ಕೊಟ್ಟಿದ್ದಾರೆ. ಅದಕ್ಕಂದ್ರೆ ನಮ್ಮಲ್ಲಿ ಈಗ ನಾವು ಕೆಲವಷ್ಟು ಮಂದಿ ಹಿರಿಯರದ ಮೇಲೆ ನಮ್ಮ ನಗರಸಭೆ ಪುರಸಭೆದವರು ಬರೀ ಒಂದ್ಸರಿ ಬಂದು ಮಾತ್ರ ಹೋಗ್ತಾರಂದ್ರೆ ದಯವಿಟ್ಟು ಪುರಸಭೆಯವರು 24 ತಾಸು ಒಂದು 2-3 ಶಿಫ್ಟ್ನಲ್ಲಿ ಇರುವಂತ ಸಿಬ್ಬಂದಿಗಳಿಗೆ ಸಚಿವ ಯಾಕಂತಂದ್ರೆ ಬಾಯಂಗ್ ಬಿದ್ದಿದ್ದವರು ಹೊಲಸು ಊಟ ಮಾಡಿ ಪ್ರಸಾದ ಇದು ಮಾಡುವಂತ ಹೊಲಸು ಬಿದ್ದರೆ ಇದಾಗ್ತದಂದ್ರೆ ಒಂದ್ಸರಿ ಬಂದು ಹೋದ್ರೆ ಸ್ವಲ್ಪ ಸರಿಯಾಗಿಲ್ಲ. ಅಲ್ಲೇ ಇನ್ನೊಂದು 2 ಶಿಫ್ಟ್ನಾಗ ನಮ್ಮ ಪೊಲೀಸ್ ಜೊತೆ ನೇಮಿಸ್ಬಿಟ್ರೆ ಮತ್ತೆ ತಾವು ಒಬ್ಬ ಅಧಿಕಾರಿ ನಮ್ಮ ಜೊತೆ ಬೇಕು ಸ್ವಲ್ಪ ಸ್ವಲ್ಪ ಚಲೋ ಆಗಿ ಜೊತೆ ಕೆ ಬಿ ಅವರು ಅಲ್ಲೆಲ್ಲ ನೆಲೆಗಡೆ ನೋಡ್ಕೊಂಡು ಬಂದಿರ್ತೇವೆ ದೊಡ್ಡ ಪರ್ವತ ಮೇಲೆ ಸ್ವಲ್ಪ. ಇವಿಷ್ಟು ಈವರೆಗಿನ ಸುದ್ದಿಗಳು.